ಆದಿತ್ಯ ಒನ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಇವತ್ತು ಉಡಾಯಣ ಆಗ್ತದೆ ರಾಕೆಟ್ ಮುಖಾಂತರ ಆದಿತ್ಯ ಎಲ್ವನ್ನ ವಿಶೇಷತೆ ಏನು ಇದು ಹೇಗೆ ಮೂವ್ ಆಗುತ್ತೆ ತನ್ನ ಕೆಲಸವನ್ನ ಹೇಗೆ ನಿರ್ವಹಿಸುತ್ತೆ ಇದ್ರ ಬಗ್ಗೆ ನಾವು ಒಂದೊಂದೇ ಅಂಶಗಳನ್ನ ನೋಡ್ತಾ ಹೋಗೋಣ ಆದಿತ್ಯ ಎಲ್ವನ್ನ ವಿಶೇಷತೆ ಏನು ಅಂತ ವಾಸ್ತವದಲ್ಲಿ ಇದು ಉಪಗ್ರಹ ಅಲ್ಲ ಜೊತೆಗೆ ಗಗನ ನೌಕೆಯೂ ಅಲ್ಲ ಗಗನ ನೌಕೆ ಅಂದ್ರೆ ನಾವೆಲ್ಲ ನೋಡಿದ್ವಲ್ಲ ವಿಕ್ರಮ್ ಲ್ಯಾಂಡರ್ ರೋವರ್ ಪ್ರಜ್ಞಾನ್ ರೋವರ್ ಅವೆಲ್ಲವೂ ಚಂದ್ರನ ಮೇಲೆ ಇಳಿತು ತಮ್ಮ ಇಳಿಯೋದ್ರ ಮುಖಾಂತರ ತಮ್ಮ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಇದೇನು ಸೂರ್ಯನ ತೀರ ಹತ್ರಕ್ಕೆ ಅಥವಾ ಸೂರ್ಯನ ಹತ್ರ ಹೋಗ್ತಾ ಇಲ್ಲ ಇದು ಗಗನ ಅಲ್ಲ ಉಪಗ್ರಹವೂ ಅಲ್ಲ ವಾಸ್ತವದಲ್ಲಿ ಈಗಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದಿತ್ಯ ಎಲ್ ಒನ್ ಅನ್ನೋದು ವೀಕ್ಷಣ ಸಾಧನ ಒಂದು ರೀತಿ ಇದನ್ನ ಲ್ಯಾಬ್ ಅಂತ ಹೇಳ್ಬೋದು ಅಂತರಿಕ್ಷ ಪ್ರಯೋಗಶಾಲೆ ಕರಿಬೋ ಅಂತ ಕರಿಬೋದು ಅಂತಿದ್ದಾರೆ ಆದಿತ್ಯ ಎಲ್ ಒನ್ ಇದು ಗಗನ ನೌಕೆಯೂ ಅಲ್ಲ ಉಪಗ್ರಹವೂ ಅಲ್ಲ ಇದು ಸೂರ್ಯ ಹೇಗೆ ತನ್ನ ಹವಾಮಾನವನ್ನು ಅಥವಾ ತಾಪಮಾನವನ್ನು ಬದಲಾಯಿಸ್ತಾ ಇರ್ತಾನೆ ಉಷ್ಣಾಂಶ ಹೇಗೆ ಬದಲಾಗ್ತಾ ಇರುತ್ತೆ ಅಂತ ತಿಳಿದುಕೊಳ್ಳುವ ಒಂದು ಪ್ರಯೋಗಶಾಲೆ ವೀಕ್ಷಣ ಸಾಧನ ಆದಿತ್ಯ ವೀಕ್ಷಣಾ ಸಾಧನದ ಭಾರ ಸಾವಿರದ ನಾನೂರ ಎಪ್ಪತ್ತು ಕೆ ಜಿ ಅಂದ್ರೆ ರಾಕೆಟ್ ಏನು ಉಡಾವಣೆ ಆಗುತ್ತೆ ಅದೆಲ್ಲವನ್ನ ಹೊರತುಪಡಿಸೇ ತಗೊಂಡೋಗುತ್ತಲ್ಲ ಎಕ್ವಿಪ್ಮೆಂಟು ಅದರ ಭಾರ ಈಗ ಹೇಳ್ತಾ ಇರುವಂಥದ್ದು ಆದಿತ್ಯ ಎಲ್ ಒನ್ ಅನ್ನುವಂತಹ ಭಾರ ಸಾವಿರದ ನಾನೂರ ಎಪ್ಪತ್ತು ಕೆ ಜಿ ಲಾಂಗ್ರೇಜ್ ಪಾಯಿಂಟ್ ಒನ್ ಅಂದ್ರೆ ಎಲ್ ಒನ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾ ಇದ್ದಾರೆ ಲಾಗ್ರೇಂಜ್ ರೇಂಜ್ ಪಾಯಿಂಟ್ ಒನ್ ಕಕ್ಷೆಗೆ ಈ ಆದಿತ್ಯ ಎಲ್ ಒನ್ ಅನ್ನುವಂತಹ ಉಪಗ್ರಹವನ್ನು ತಗೊಂಡೋಗಿ ಸೇರಿಸ್ತಾರೆ ಲಾಗ್ರೇಂಜ್ ರೇಂಜ್ ಪಾಯಿಂಟ್ ಒನ್ ಅದಕ್ಕೆ ಎಲ್ ಒನ್ ಅಂತ ಕರಿತಾ ಇದ್ದಾರೆ ಆದಿತ್ಯ ಎಲ್ ಒನ್ ಅಂತ ಓವರ್ ಆಲ್ ಒಂದು ಹೆಸರನ್ನ ನಾಮಕರಣವನ್ನು ಮಾಡಿದ್ದಾರೆ ಲಾಗ್ರೇಂಜ್ ರೇಂಜ್ ಪಾಯಿಂಟ್ ಒನ್ ಇದು ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ನಾವು ಈಗ ಹೋಗಿ ಸೇರ್ತಾ ಇರುವಂಥದ್ದು ನಾವು ಅಂದ್ರೆ ಆ ಒಂದು ಎಲ್ ಒನ್ ಆದಿತ್ಯ ಎಲ್ ಒನ್ ಹೋಗಿ ಸೇರ್ತಾ ಇರುವಂಥದ್ದು ಕೂಡ ಅದೇ ಎಲ್ ಒನ್ ಇರುವಂತಹ ಕಕ್ಷೆಗೆ ಹದಿನೈದು ಲಕ್ಷ ಕಿಲೋಮೀಟರ್ದಲ್ಲಿದೆಯಲ್ಲ ಆ ಭೂಮಿಯಿಂದ ಅಲ್ಲಿಗೆ ಹೋಗಿ ಸೇರ್ತಾ ಇದೆ ಲಾಗ್ರೇಂಜ್ ಪಾಯಿಂಟ್ ಒನ್ ಇದು ಸೂರ್ಯನಿಂದ ಹದಿನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯನಿಂದ ಅಲ್ಲಿಗೆ ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ವಿಚಾರದಲ್ಲಿ ನಾವು ಹದಿನೈದು ಲಕ್ಷ ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಭೂಮಿ ವಿಚಾರಕ್ಕೆ ಇದು ಬಹಳ ದೂರ ಬಟ್ ಸೂರ್ಯನಿಗೆ ಅಷ್ಟೊಂದು ದೂರ ಏನಿಲ್ಲ ಇಲ್ಲಿಂದ ಸೂರ್ಯನನ್ನು ನೇರವಾಗಿ ಕಾಣಬಹುದು ಮತ್ತು ನೇರವಾಗಿ ಕಾಣುವುದು ಮಾತ್ರ ಅಲ್ಲ ಅಧ್ಯಯನ ಮಾಡಬಹುದು ವಾತಾವರಣ ಉಷ್ಣಾಂಶ ಬದಲಾವಣೆ ಆ ಒಂದು ವಿಕಿರಣಗಳು ಇದೆಲ್ಲದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಇದು ನಾವು ಬೇಸಿಕ್ ಆಗಿ ಏನೇನು ಅಂತ ಹೇಳ್ತಾ ಇದ್ವಿ ಬಟ್ ಇದರ ವಿಶ್ಲೇಷಣೆ ಬಹಳಷ್ಟು ಸುದೀರ್ಘವಾಗಿರುತ್ತೆ ಲಾಗ್ರೇಂಜ್ ಪಾಯಿಂಟ್ ಒನ್ ಎಂಬಂತಹ ಹ್ಯಾಲೋ ಆರ್ಬಿಟ್ನಲ್ಲಿ ಐದು ವರ್ಷ ಇದ್ರ ಸುತ್ತುತ್ತೆ ಅಂದರೆ ಅಲ್ಲಿಗೆ ಇದರ ಆಯಸ್ಸು ಅಂತ ತಗೊಂಡಾಗ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಎಷ್ಟು ವರ್ಷ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡ್ತಾರಲ್ಲ ಅದು ಐದು ವರ್ಷ ಅಂತ ಇದ್ದಾರೆ ಲಾಗ್ ರೇಂಜ್ ಪಾಯಿಂಟ್ ಒಟ್ಟು ಐದು ವರ್ಷ ಕೆಲಸವನ್ನು ಮಾಡುತ್ತೆ ಲಾಗ್ರೇಂಜ್ ಪಾಯಿಂಟ್ಗೆ ಪಾಯಿಂಟ್ ಒನ್ಗೆ ಆದಿತ್ಯ ಎಲ್ ಒನ್ ತಲುಪೋಕೆ ನಾಲ್ಕು ತಿಂಗಳು ಸಮಯ ಬೇಕು ತಿಂಗಳಿಗೆ ಮೂವತ್ತರಿಂದ ಮೂವತ್ತೊಂದು ದಿನ ಲೆಕ್ಕ ಹಾಕೋಣ ಸೊ ಅಲ್ಲಿಗೆ ನೂರಿಪ್ಪತ್ತೈದು ದಿನಗಳನ್ನ ತಗೊಳ್ಳುತ್ತೆ ಹದಿನೈದು ಲಕ್ಷ ಕಿಲೋಮೀಟರ್ ಕ್ರಮಿಸಲು ಈ ಒಂದು ಆದಿತ್ಯ ಎಲ್ ಒನ್ ಅನ್ನುವಂತಹ ಉಪಗ್ರಹ ಆದಿತ್ಯ ಎಲ್ ಒನ್ನಲ್ಲಿ ನಲ್ಲಿ ಪ್ರಮುಖವಾಗಿ ಏಳು ಪರಿಕರಗಳು ಇರುತ್ತೆ ಅಥವಾ ಎಕ್ವಿಪ್ಮೆಂಟ್ ಗಳನ್ನ ಹೋಗುತ್ತೆ ಏಳು ಎಕ್ವಿಪ್ಮೆಂಟ್ಗಳು ಯಾಕೆ ಏನು ಎತ್ತ ಮುಂದಿನ ಕ್ಷಣಗಳಲ್ಲಿ ಸುದೀರ್ಘವಾಗಿ ನೋಡ್ತಾ ಹೋಗೋಣ ಆದಿತ್ಯ ನಲ್ಲಿ ಪ್ರಮುಖವಾಗಿ ಏಳು ಪರಿಕರಗಳಿದೆ ಆ ಏಳು ಪರಿಕರಗಳ ಒಂದೊಂದು ಹೆಸರನ್ನು ನೋಡ್ತಾ ಹೋಗೋಣ ಆ ಏಳರ ಪೈಕಿ ನಾಲ್ಕು ಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯನನ್ನ ಅಭ್ಯಸಿಸೋದು ಅಥವಾ ಅಧ್ಯಯನ ಮಾಡೋದು ಆತನನ್ನ ಬಹಳ ಹತ್ರದಿಂದ ನೋಡಿ ಒಂದೊಂದು ಅಂಶಗಳನ್ನ ಕೂಡ ಇಲ್ಲಿಗೆ ಮಾಹಿತಿ ರವಾನೆ ಮಾಡೋದು ನಾಲ್ಕಾಯ್ತಾ ಅಲ್ಲಿ ಉಳಿಯುವಂತದ್ದು ಏಳರಲ್ಲಿ ನಾಲ್ಕು ಮೂರು ಮೂರು ಆ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆ ಲಾಗ್ ರೇಂಜ್ ಒನ್ ಅನ್ನುವಂತಹ ಕೇಂದ್ರ ಇರುತ್ತಲ್ಲ ಅದರ ಬಳಿಯ ಸ್ಥಿತಿಯನ್ನ ವಿಶ್ಲೇಷಿಸೋದು ಹೇಗಿದೆ ವಾತಾವರಣ ಅದರ ಸ್ಥಿತಿ ಹೇಗಿದೆ ಅಂತ ನಾಲ್ಕು ಸೂರ್ಯನನ್ನ ಅಧ್ಯಯನ ಮಾಡುತ್ತೆ ಇನ್ನು ಮೂರು ಅಲ್ಲಿನ ಸ್ಥಿತಿಯನ್ನ ಅಧ್ಯಯನ ಮಾಡುತ್ತೆ ಸೂರ್ಯನ ಬಗ್ಗೆ ಮಾಹಿತಿಯನ್ನ ತಿಳಿಯೋದಷ್ಟೇ ಅಲ್ಲ ಇದರ ಕೆಲಸ ಸೂರ್ಯನ ಮೇಲೆ ನಿಗಾ ಇಡಲು ಕೂಡ ಈ ಪ್ರಯೋಗ ಮಾಡುತ್ತೆ ಹಾಗೆ ನೋಡೋದಾದ್ರೆ ಇತಿಹಾಸದಲ್ಲಿ ನಾವು ನೋಡಿರೋ ಪ್ರಕಾರ ಕೆನಡಾದಲ್ಲಿ ಸೌರ ಕಣ ಪ್ರವಾಹ ಆಯಿತು ಅದರಿಂದ ಹೆಚ್ಚಿನ ಅನಾಹುತ ಆಯಿತು ಅಂತ ಕೇಳ್ಪಟ್ಟಿದ್ವಿ ಆ ರೀತಿಯಾಗಿ ಏನು ಇನ್ನೊಮ್ಮೆ ಆಗದೇ ಇರುವಂತಹ ರೀತಿಯಲ್ಲಿ ಭೂಮಿಗೆ ತಡೆಯೋದಕ್ಕೆ ಇದು ಅಧ್ಯಯನ ಮಾಡುತ್ತೆ ಸಹಾಯ ಮಾಡುತ್ತೆ ಅಂತ ಸೂರ್ಯನಲ್ಲಿ ಉತ್ಪತ್ತಿಯಾಗೋ ಸೌರ ತೂಫಾನ್ಗಳನ್ನು ಆರಂಭದಲ್ಲೇ ಗುರುತಿಸೋಕೆ ಸಹಾಯಕ ಮಾಡುತ್ತೆ ಸೌರ ತೂಫಾನ್ಗಳನ್ನು ಒಂದು ವೇಳೆ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಏನಾದರೂ ಇದ್ದರೆ ಅಂದರೆ ಅಸಂಭವ ಇದ್ದರೆ ಅದರ ಮುನ್ಸೂಚನೆಯನ್ನು ಮೊದಲೇ ಕೊಡೋದು ಈಗ ಜ್ವರ ಬರೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಿಕಾಷನ್ಸ್ಗಳನ್ನು ತಗೊಳ್ತೀವಲ್ಲ ಹಾಗೆ ಇದು ಕೂಡ ಅಂತ ಹೇಳ್ತಿದ್ದಾರೆ